ಫೋಟೋ ತಕ್ಕೊಳಕ್ಕೆ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಬಂದಿದ್ಲು. ಸೊ ಮೈದಾಳ ಕೆರೆ ಹೋಗಿದ್ವಿ ಫೋಟೋ ತಕ್ಕೊಳ್ಬೇಕಾದ್ರೆ, ಅದು ಏನೋ ಗೊತ್ತಿಲ್ಲ ಪಟ್ಟಂತ ಸ್ಲಿಪ್ ಆಯಿತು. ನಂಗೆ ಸ್ವಿಮ್ಮಿಂಗ್ ಏನೂ ಬರಲ್ಲ. ಸೊ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ಸೊ ನಾನು ಫುಲ್ ಒಳಗಡೆ ತುಂಬ ದೊಡ್ಡದಾಗಿದೆ, ಅಂದರೆ ಫಾಲ್ಸ್ ತುಂಬ ದೊಡ್ಡದಾಗಿದೆ, ಅದರಲ್ಲಿ ಹಾಗೆ ಹೋಗ್ಬೇಕಾದ್ರೆ ಹೋಯ್ತು ಜೀವ ಅಂದ್ಕೊಂಡೆ. ಬಟ್ ಪುಣ್ಯಕ್ಕೆ ಒಂದು ಬಂಡೆ ಮಧ್ಯೆ ಸಿಗಾಕೊಂಡೆ. ಸೊ ಆ ಬಂಡೆ ಮಧ್ಯೆನೇ ಅಡ್ಜಸ್ಟ್ ಮಾಡಿಕೊಂಡು ಮಂಡಿ ಮೇಲೆ ನಿಂತಿದ್ದೆ. ನಾನು ನೈಟೆಲ್ಲ ಮಂಡಿ ಮೇಲೆ ನಿಂತಿದ್ದೆ. ಸೊ ಒಂದು ಕಾನ್ಫಿಡೆನ್ಸ್ ಇತ್ತು, ಅಂದರೆ ಇವಾಗೆಲ್ಲ ಅಂದರೆ ಮುಳುಗಿರೋದೆಲ್ಲ ನೋಡಿದ್ದೀನಲ್ಲ, ಡ್ರೋನ್ಸ್ ಏನಾದರೂ ಹಾಕಿ ತೆಗಿತಾರೆ ಅಂತ ಇತ್ತು. ಸೊ ಬರ್ತಾರೆ ಯಾರಾದರೂ ರೆಸ್ಕ್ಯೂಗೆ ಅನ್ನೋದೊಂದಿತ್ತು. ಸೊ ನೈಟೆಲ್ಲ ಸ್ವಲ್ಪ ಕಷ್ಟ ಆಯಿತು, ಬಟ್ ಮಾರ್ನಿಂಗ್ ಬಂದರು ರೆಸ್ಕ್ಯೂ ಮಾಡಿದ್ರು. ನನಗೆ ಇಲ್ಲಿವರೆಗೂ ಇತ್ತು. ಸೊ ಮಂಡಿ ನಾನು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಫುಲ್ ಬರೋದು, ಮಂಡಿ ಸಪೋರ್ಟ್ ಕೊಟ್ಟಿದ್ದರಿಂದ ಇಲ್ಲಿವರೆಗೂ ಬರೋದು. ಭಯ ಇಲ್ಲ, ಭಯ ಏನಾಗಿಲ್ಲ, ಬಟ್ ಚಳಿ ಇತ್ತು. ಎಷ್ಟು ಅಂದರೆ ನನ್ನ ಕಾಲು ಬಿಟ್ಟಿದ್ದಿದ್ರೆ ಫುಲ್ ಪಾತಾಳ, ಲೈಕ್ ತುಂಬ ದೊಡ್ಡದಾಗಿತ್ತು ಫಾಲ್ಸು ಒಳಗಡೆ. ಸೊ ಕಾಲೇನಾದರೂ ಮಂಡಿ ಸಪೋರ್ಟ್ ತೊಗೊಂಡಿಲ್ಲ ಅಂದರೆ ನೀರೊಳಗಡೆ ಉಸಿರಾಡಲಿಕ್ಕೆ ಅವಕಾಶ ಇತ್ತು. ಮತ್ತು ಮೇಲೆ ಬಂಡೆ ಇತ್ತು, ಸ್ವಲ್ಪ ಮಾತ್ರ ಸ್ಕೈ ಕಾಣ್ತಿತ್ತು ನಂಗೆ ಹೊರಗಡೆ ಸ್ವಲ್ಪ. ಕೂಕೊಂಡಿದ್ದೇನಾದ್ರೂ ಮಾಡಿದ್ರ? ತುಂಬ ಕೂಗಿದೆ, ಅಂದರೆ ಅದು ನನ್ನ ಪ್ರಕಾರ ಸ್ವಲ್ಪ ದೂರಕ್ಕೆ ಬಂದು ಬಿದ್ದಿದೆ ಅನಿಸುತ್ತೆ, ಜಾಸ್ತಿ ಜನ ಇರಲೇ ಇಲ್ಲ ಅಲ್ಲಿ. ಸೊ ತುಂಬ ಕೂಗಿದೆ, ಬಟ್ ಅದಾದ್ಮೇಲೆ ಅವರೇ ರೆಸ್ಕ್ಯೂಗೆ ಬಂದರು. ನಿಮಗೆ ರೆಸ್ಕ್ಯೂ ಮಾಡ್ತಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು? ಏನಾದರೂ ನೆನ್ನೆ ಮತ್ತೆ ಇಲ್ಲ ಇಲ್ಲ ಫೀಲ್ ಅಂತಲ್ಲ, ಅವ್ರದ್ದು ಅದು ಸೌಂಡ್ ಎಲ್ಲ ಬಂತು, ಮತ್ತು ಅವ್ರಿಗೆ ಇಲ್ಲ ಟಾರ್ಚ್ ಎಲ್ಲ ಹಾಕ್ತಾಯಿದ್ರು. ಸೊ ಯಾವಾಗ ಗೊತ್ತಾಗಿದೆ ನಿಮಗೆ? ಇವತ್ತು ಮಧ್ಯಾಹ್ನ ಇಲ್ಲ ಇಲ್ಲ ಇವತ್ತು ಗೊತ್ತೇ ಆಗಿಲ್ಲ, ನೆನ್ನೆ ನನಗೇನು ಗೊತ್ತೇ ಇಲ್ಲ. ಸುತ್ತಲೂ ನೀರು ಕತ್ಲು ರಾತ್ರಿ ಏನು ಭಯ ಅನಿಸ್ಲಿಲ್ಲ, ಬಟ್ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಅಂದರೆ ನೀವು ಮುಂದೆ ನೀರೆಲ್ಲ ಹೋಗ್ತಾ ಇತ್ತಲ್ವಾ? ಸೊ ನೀರು ಮುಂದೆ ಫುಲ್ಲು, ಮುಂದೆನೂ ಇದಿತ್ತು, ಅವನು ಬಂಡೆ ಇತ್ತು, ಹಿಂದೆನೂ ಬಂಡೆ ಇತ್ತು, ಕೆಳಗಡೆ ಫುಲ್ ನೀರು. ಯಾರೆಲ್ಲ ಹೋಗಿದ್ರಿ? ಇಬ್ಬರೇ ಹೋಗಿದ್ದು, ನಾನು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ ಕೀರ್ತನ ಅಂತ. ಸೊ ಅಲ್ಲಿ ಫೋಟೋ ತಕ್ಕೋಬೇಕಾದ್ರೆ ಸಡನ್ನಾಗಿ ಸ್ಲಿಪ್ ಆಯ್ತು ಅಷ್ಟೇ. ಏನು ಅಪಾಯ ಅಂತ ಅನಿಸ್ಲಿಲ್ವಾ ಹೋಗ್ಬೇಕಾದ್ರೆ? ಅವಾಗ ಏನಾದರೂ ಅಲ್ಲ, ಅದು ನಿಮ್ಗೆ ಐಡಿಯಾ ಇತ್ತ ಏನಾದರೂ ಇತ್ತು ಇಷ್ಟೇ ಅಂತ, ಅಥವಾ ಏನು ಅಲ್ಲಿ ಐಡಿಯಾ ಗೊತ್ತಾಗಿರಲ ನಿಮಗೆ? ಏನು ಗೊತ್ತಿರಲಿಲ್ಲ. ಏನು ಓದ್ತಿರೋದು ನೀವು? ಇಂಜಿನಿಯರಿಂಗ್. ಎಲ್ಲಿ ಯಾವ ಸೆಮ್ ಅಂತ? ಏನು ಎಸ್ ಐ ಟಿ ಕೆಮಿಕಲ್ ಇಂಜಿನಿಯರಿಂಗ್ ಥರ್ಡ್ ಸೆಮ್. ಅಷ್ಟರಲ್ಲಿ ಇದೆ. ಸೊ ನಿಮಗೆ ಸೆಕೆಂಡ್ ಜೀವನ ಸಿಕ್ಕಿದೆ, ಏನನ್ಸಿದೆ? ಖುಷಿ ಇದೆ, ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಥರನೇ ತೊಗೊಂಡಿದ್ದೀನಿ. ಗಾಡ್ ಈಸ್ ಗ್ರೇಟ್. ಅಷ್ಟು ಏನು ಹೇಳ್ತೀರಿ ನಿಮ್ಮ ಈ ಥರದ ಸನ್ನಿವೇಶಗಳು ಬಂದಾಗ ಯಾಕೆ ಧೈರ್ಯವಾಗಿರಬೇಕು? ಹೌದು, ಹೇಗೆ ಹೇಳ್ತೀರಿ, ಏನು ಹೇಳ್ತೀರಿ? ಅಂದರೆ ಸಡನ್ನಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಾರ್ದು, ಅಪ್ಪಾಜಿ ಅಮ್ಮನ ಮುಖ ನೆನಪಿಸ್ಕೋಬೇಕು. ಎಲ್ಲರಿಗೂ, ಯಾಕಂದರೆ ಎಲ್ಲ ನನಗೋಸ್ಕರ ಪ್ರೇ ಮಾಡಿದ್ದಾರೆ. ಸೊ ಮೀಡಿಯಾಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ನೆಕ್ಸ್ಟು ಈಗ ತಹಸೀಲ್ದಾರ್ ನನ್ನ ಜೊತೆನೇ ಇದ್ರಂತ, ಅಪ್ಪಾಜಿ ಅಮ್ಮನ ಜೊತೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಈಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿದ್ದು ಎದ್ದು ಎಲ್ಲ ಬಂದಿದ್ದೀರಾ, ಮತ್ತೆ ಪುನರ್ಜನ್ಮ ತಗೊಂಡಿದ್ದೀರಾ, ಯೂತ್ ಏನು ಹೇಳಕ್ಕೆ ಬಯಸ್ತೀರಾ? ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ನೋಡಿ. ಸೆಲ್ಫಿ ಹುಚ್ಚು ಅನ್ನೋದಕ್ಕಿಂತ ಟ್ರಾವೆಲಿಂಗ್ ಸ್ವಲ್ಪ ಒಬ್ಬೊಬ್ಬರಿಗಿರುತ್ತೆ ಟ್ರಾವೆಲಿಂಗ್ ಹುಚ್ಚು. ಸೊ ಟ್ರಾವೆಲಿಂಗ್ ಮಾಡಬೇಕು, ಅಲ್ಲಿ ಫೋಟೋಸ್ ತೆಗೆಸ್ಕೋಬೇಕು, ಫ್ರೆಂಡ್ಸ್ ಜೊತೆ ಜಾಸ್ತಿ ಫೋಟೋಸ್ ತೆಗೆಸ್ಬೇಕನ್ನೋ ಇರುತ್ತೆ. ಬಟ್ ಸೇಫ್ಟಿ ನೋಡಬೇಕು, ಬಟ್ ಸೇಫ್ಟಿಯಿಂದಾನೇ ಮಾಡ್ತಾಯಿದ್ವಿ, ಗ್ರಾಚಾರ ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಹಂಗಾಯಿತು. ತುಂಬ ಕಡೆ ಹೋಗಿದ್ದೀವಿ, ಟ್ರಾವೆಲ್ ಮಾಡಿದ್ದೀವಿ ನಾನು ನನ್ನ ಫ್ರೆಂಡು, ಎಂದೂ ಹಿಂಗೆಲ್ಲ ಆಗಿರಲಿಲ್ಲ. ಬಟ್ ಇವಾಗ ಹಂಗಾಯಿತು. ಬಟ್ ಅದನ್ನ ಹೆಂಗೆ ಫೇಸ್ ಮಾಡ್ಬೋದು, ಮಾಡಬೇಕು ಅನ್ನೋದು ಒಂದು ಲೆಸನ್ ಅಷ್ಟೇ. ಈಗ ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಇದೇ ಥರ ಸುಮ್ಮನೆ ಸ್ಲಿಪ್, ಅಂದರೆ ಇದು ಬೃಂದಾವನ ಮುಂದೆ ಇದೆಯಲ್ಲ, ಸ್ವಲ್ಪ ಸ್ಲಿಪ್ ಆಗಿತ್ತು ಅಷ್ಟೇ. ಫೋನ್ ಕೆಳಗಡೆ ಬಿದ್ದಿತ್ತು, ನಾನು ಬಿದ್ದಿರಲಿಲ್ಲ. ಸೊ ಇವಾಗ ನಾನು ಬಿದ್ದೆ, ಹಂಗಾಯ್ತು. ಫೋನ್ ಮೇಲೆ ಇತ್ತು, ಅವಳು ಬಿದ್ದೆ. ಚೆನ್ನಾಗಿದೆ, ನನಗೇನು ಪ್ರಾಬ್ಲಮ್. ಹಾಂ, ಅಂದರೆ ಬಂಡೆಯಲ್ಲಿ ಹೊರಗಡೆ ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಸೊ ಬಂಡೆಯಲ್ಲಿ ತುಂಬ ಉಜ್ಕೊಂಡಿದೆ ಮೈಯಲ್ಲಿ. ಕೊನೆವರೆಗೂ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ. ಬೆಳಗ್ಗೆ ಗೊತ್ತಾಗಿದೆ ನನಗೆ, ನೈಟ್ ನನಗೆ ಏನು ಗೊತ್ತಿದೆ. ಏನಿಲ್ಲ, ನೈಟ್ ನಿದ್ದೆ ಮಾಡಿಲ್ಲ, ಕಿರ್ಚ್ತಿದ್ದೆ. ಭಯ ಏನಿಲ್ಲ, ಭಯ ಏನಾಗಿಲ್ಲ. ಥ್ಯಾಂಕ್ ಯು. ನಿಮಗೋಸ್ಕರ ಅಪ್ಪ ಅಮ್ಮ ತುಂಬ ಮನೆಯಲ್ಲಿ
ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬಿಡಿ, ದಯವಿಟ್ಟು ಸೆಲ್ಫಿ ತಕ್ಕೋಬೇಡಿ, ಯಾರನ್ನು ಎಲ್ಲಕ್ಕಿಂತ ಏನಂದ್ರೆ ನಮ್ದು ಯಾವುದೇ ಸಿಚುಯೇಷನ್ ಬಂದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಬಿಡಬಾರ್ದು. ಸೊ ಹಂಗೆ ಅಪ್ಪ ಅಮ್ಮ ನಮ್ಮಲ್ಲಿಟ್ಟಿರೋ ನಂಬಿಕೆನೂ ಯೋಚನೆ ಮಾಡಬೇಕು. ಸೊ ಏನೇ ಕ್ರಿಟಿಕಲ್ ಸಿಚುಯೇಷನ್ ಬಂದರೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೊಂದಿದ್ರೆ ಗೆದ್ದು ಬರ್ಬೋದು. ಅದು ಸ್ವಲ್ಪ ಸೇಫ್ಟಿ ಮೆಷರ್ಸ್ ಇರಬೇಕು. ಅಲ್ಲಿಗೆ ಹೋಗಲೇಬಾರ್ದು, ನೋಡಲೇಬಾರ್ದು ಅಂತ ನಾನು ಹೇಳಲ್ಲ, ನೋಡಲೇಬಾರ್ದು ಅಂತ ಅನಿಸಿಲ್ಲ, ಬಟ್ ಸೇಫ್ಟಿ ಮೆಷರ್ಸ್ ಇರಬೇಕು. ಹಾಂ, ಹೋದರೂ ಸ್ವಲ್ಪ ಸೇಫಾಗಿರಬೇಕು. ಸರಿ ಮೇಡಮ್, ಓಕೆ ಮೇಡಮ್.